ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾವ ನಗರವು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ನೂರು ಪರ್ಸೆಂಟರಷ್ಟು ಒಳಚರಂಡಿ ಸೌಲಭ್ಯಗಳೊಂದಿಗೆ ಸೊ ಈ ಸಾಧನೆಯನ್ನು ಮಾಡಿದ ಭಾರತದ ಮೊದಲ ನಗರವಾಗಲಿದೆ ನೋಡಿ ಇಂಡಿಯ ಸ್ಫೋಸ್ಟ್ ಸಿಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಸೆವರೇಜ್ ಫೆಸಿಲಿಟೀಸ್ ಬೈ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಹೈದರಾಬಾದ್ ನೋಡಿ ಒಳಚರಂಡಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಸೌಲಭ್ಯ ಅಂದರೆ ಒಳಚರಂಡಿ ಅಂದರೆ ನೋಡಿ ಒಳ ಕಾಲುವೆಗಳು ಅಂತ ಹೇಳ್ತೀವಿ ಅಂದರೆ ಸೊ ಆ ಒಂದು ಮೂಲಕ ಈ ಸಾಧನೆಯನ್ನು ಮಾಡಿದಂತಹ ಭಾರತದ ಮೊಟ್ಟ ಮೊದಲ ನೂರು ಪರ್ಸೆಂಟ್ ಸಾಧನೆಯನ್ನು ಮಾಡಿದಂಥ ರಾ ಒಂದು ನಗರ ಅಂತ ಬಂದರೆ ಅದು ಹೈದರಾಬಾದ್ ಈ ಒಂದು ಮಾಹಿತಿಯನ್ನು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನಲ್ಲಿ ನೀಡಿದ್ರು ನೋಡಿ ಹೈದ್ರಾಬಾದ್ ವಿಲ್ ಬಿ ಫೋರ್ ಸಿಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಸವರೇಜ್ ಫೆಸಿಲಿಟಿಸ್ ಬೈ ಮೇ ನೋಡಿ ಮೇ ತಿಂಗಳಿಗೆ ಈ ಸಾಧನೆಯನ್ನು ಮಾಡಲಿದೆ ಏನಿದೆ ಮಾಹಿತಿ ಪ್ರಕಾರ ನೋಡೋದಾದರೆ ನೋಡಿ ತೆಲಂಗಾಣದ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಐಟಿ ಮತ್ತು ಕೈಗಾರಿಕಾ ಸಚಿವರ ಪ್ರಕಾರ ಮುಂದಿನ ಏಪ್ರಿಲ್ ಮೇ ವೇಳೆಗೆ ಹೈದರಾಬಾದ್ ಭಾರತದಲ್ಲಿ ನೂರು ಪ್ರತಿಶತ ಒಳಚರಂಡಿ ಸೌಲಭ್ಯಗಳೊಂದಿಗೆ ಸೊ ಈ ಸಾಧನೆಯನ್ನು ಹೊಂದಲಿರುವ ಭಾರತದ ಮೊದಲ ನಗರವಾಗಲಿದೆ ಎಂದು ಹೇಳಿದ್ದಾರೆ ಹೈದರಾಬಾದ್ಗೆ ಇತ್ತೀಚೆಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಸ್ನೇಹಿತರೆ ನೋಡಿ ಇವು ಹೈದರಾಬಾದ್ನ ಪ್ರಮುಖ ಸಾಧನೆಗಳಾಗಿವೆ ಹೈದರಾಬಾದ್ನ ಪ್ರಮುಖ ಸಾಧನೆ ಒಂದೇದಾಗಿ ನೋಡಿ ಮೈಕ್ರೋಸಾಫ್ಟ್ ಹೈದರಾಬಾದ್ನಲ್ಲಿ ಭಾರತದ ಅತಿದೊಡ್ಡ ಡೇಟಾ ಸೆಂಟರ್ ಪ್ರದೇಶವನ್ನು ಸ್ಥಾಪಿಸುತ್ತಿದೆ ನೋಡಿ ಇದ್ರ ಬಗ್ಗೆ ನಾನು ಹೇಳಿದ್ದೆ ಸೊ ಯಾವಾಗ ಫೆಬ್ರವರಿ ತಿಂಗಳಿಗೆ ಟು ತೌಸಂಡ್ ಟ್ವೆಂಟಿ ಟು ಫೆಬ್ರವರಿಯಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಹೈದರಾಬಾದ್ನಲ್ಲಿ ಭಾರತದ ಅತಿದೊಡ್ಡ ಡೇಟಾ ಸೆಂಟರನ್ನು ಹೈದರಾಬಾದ್ನಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ನೋಡಿ ದ ಸಿಟಿ ಆಫ್ ಹೈದ್ರಾಬಾದ್ ಸೊ ತೆಲಂಗಾಣ ಇಲ್ಲಿ ನೋಡಿ ಆನರ್ಡ್ ವಿತ್ ಯಾರ್ ದ ಗ್ರ್ಯಾಂಡ್ ವಿನ್ನರ್ ಆಫ್ ದ ಎ ಐ ಪಿ ಎಚ್ ಅಂದರೆ ನೋಡಿ ಇಂಟರ್ ಅಸೋಸಿಯೇಷನ್ ಆಫ್ ಆರ್ಟಿಕಲ್ಚರಲ್ ಪ್ರೊಡ್ಯೂಸರ್ಸ್ ಕೂಡ ಮಾಡುವ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಟು ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡನ್ನು ಗೆದ್ದಂತಹ ಭಾರತದ ಏಕೈಕ ನಗರ ಅದು ಹೈದ್ರಾಬಾದ್ ಸಿಟಿ ಕೂಡ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನ ಹೈದ್ರಾಬಾದ್ ನ ಇನ್ನೊಂದು ಪ್ರಮುಖ ಮಾಹಿತಿ ಅಂತಂದ್ರೆ ನೋಡಿ ತೆಲಂಗಾಣದಲ್ಲಿ ಆ ಧೂಮಕೊಂಡ ಫೋರ್ಟ್ ಅಂತ ಹೇಳ್ತೀವಿ ಓಕೆ ಧೂಮಕೊಂಡ ಒಂದು ಬಂದರ್ ಏನಿದೆ ಸೊ ಯುನೆಸ್ಕೋಸ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಶನ್ ಅವಾರ್ಡ್ ಅನ್ನ ಗೆದ್ದುಕೊಂಡಿದೆ ಸ್ನೇಹಿತರು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಓಕೆ ತೆಲಂಗಾಣ ಹೈದ್ರಾಬಾದ್ನ ರಾಜಧಾನಿಯಾಗಿದೆ ಸೊ ಅಲ್ಲಿರ್ತಕ್ಕಂಥ ದೊಮಕುಂಡ ಪೋರ್ಟ್ ಏನಿದೆ ಸೊ ಯುನೆಸ್ಕೋ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಶನ್ ಅವಾರ್ಡನ್ನು ಗೆದ್ದಿದೆ ಇನ್ನು ನೋಡಿ ತೆಲಂಗಾಣದಲ್ಲಿರ್ತಕ್ಕಂಥ ಕಾಕತೀಯ ರುದ್ರೇಶ್ವರ ಅಥವಾ ರಾಮೇಶ್ವರ ದೇವಾಲಯ ಅಥವಾ ರಾಮಪ್ಪ ದೇವಾಲಯ ಅಂತ ಹೇಳ್ತೀವಿ ಈ ಒಂದು ರಾಮಪ್ಪ ದೇವಾಲಯ ಭಾರತದ ಮೂವತ್ತೊಂಬತ್ತನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಒಂದು ಆಯ್ಕೆ ಆಯಿತು ಸ್ನೇಹಿತರೆ ಓಕೆ ಇಂಪಾರ್ಟೆಂಟ್ ಆಗುತ್ತೆ ಅಟ್ ಪ್ರೆಸೆಂಟ್ಲಿ ಭಾರತದಲ್ಲಿ ನಲವತ್ತು ವಿಶ್ವ ಪಾರಂಪರಿಕ ತಾಣಗಳಿವೆ ಅಲ್ವಾ ಸೊ ಆ ನಲವತ್ತು ವಿಶ್ವ ಪರಂ ಮೊದಲು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ ಮೂವತ್ತೆಂಟಿದ್ವು ಈಗ ನಲವತ್ತಿದೆ ಒಂದನೇದಾಗಿ ಮೂವತ್ತೊಂಬತ್ತನೇದಾಗಿ ಕಾಕತೀಯ ರುದ್ರೇಶ್ವರ ಅಂದರೆ ಕಾಕತೀಯ ಗಣಪತಿ ಒಂದನೇ ಗಣಪತಿನಿ ಕೇಳಿರ್ಬೋದು ಕಾಕತೀಯರ ಪ್ರಮುಖ ರಾಜ ಆ ಒಂದು ರಾಜನ ಆಸ್ಥಾನದಲ್ಲಿದ್ದ ರಾಮಪ್ಪ ಎಂಬತಕ್ಕಂಥ ಕವಿ ಓಕೆ ರಾಮಪ್ಪ ಎಂಬತಕ್ಕಂಥ ಕವಿ ಈ ಒಂದು ರಾಮೇಶ್ವರ ದೇವಾಲಯವನ್ನು ನಿರ್ಮಿಸ್ತಾರೆ ಸೊ ಆತ ಆ ಒಂದು ದೇವಾಲಯವನ್ನು ನಿರ್ಮಿಸಲು ಸರಿಸುಮಾರು ನಲವತ್ತು ವರ್ಷಗಳನ್ನ ತೆಗೆದುಕೊಳ್ತಾನೆ ಆತನ ಪರಿಶ್ರಮವನ್ನು ಗಮನಿಸಿದಂತಹ ಕಾಕತೀಯ ಗಣಪತಿ ರುದ್ರದೇವ ಸೊ ಆ ಒಂದು ದೇವಸ್ಥಾನಕ್ಕೆ ರಾಮಪ್ಪ ದೇವಸ್ಥಾನ ಎಂಬತಕ್ಕಂಥ ಹೆಸರಿನಿಂದಲೇ ಕರೀತಾರೆ ಮೊದಲು ಆ ದೇವರ ಹೆಸರು ರಾಮೇಶ್ವರ ದೇವಸ್ಥಾನ ಸೊ ಆತನ ಪರಿಶ್ರಮವನ್ನು ಪರಿಗಣಿಸಿ ರಾಮಪ್ಪ ಎಂಬತಕ್ಕಂಥ ಹೆಸರಿನಿಂದಲೇ ಇಡ್ತಾರೆ ಸ್ನೇಹಿತರ ಸೊ ಆ ದೇವಸ್ಥಾನವನ್ನು ಕಟ್ಟಿಸಂದು ಕೂಡ ರಾಮಪ್ಪ ಎಂಬತಕ್ಕಂಥ ಶಿಲ್ಪಿ ಸೊ ನಲವತ್ತು ವರ್ಷಗಳ ಕಾಲ ಆತ ಕಟ್ತಾನೆ ಸೊ ಇದೊಂದು ಅದ್ಭುತ ವಾಸ್ತುಶಿಲ್ಪಿ ಶೈಲಿಯಾಗಿದೆ ಆ ಕಾರಣಕ್ಕಾಗಿ ಇದನ್ನು ಭಾರತದ ಮೂವತ್ತೆಂಟನೇ ವಿಶ್ವ ಪಾರಂಪರಿಕ ತಾಣವಾಗಿ ಸೇರ್ಪಡೆಗೊಳಿಸಲಾಗಿದೆ ಇನ್ನು ನಲವತ್ತನೇದಾಗಿ ನೋಡಿ ಈ ರಾಮಪ್ಪ ದೇವಾಲಯ ಮತ್ತು ನಲವತ್ತನೇದಾಗಿ ಇದು ಮೂವತ್ತೊಂಬತ್ತನೇದು ನಲವತ್ತನೇ ದೋಲಾವೀರ ಓಕೆ ಗುಜರಾತ್ನಲ್ಲಿರತಕ್ಕಂಥ ಈ ದೋಲಾವೀರವನ್ನು ನಲವತ್ತನೇ ವರ್ಲ್ಡ್ ಹೆರಿಟೇಜ್ ಸೈಟನ್ನಾಗಿ ಘೋಷಣೆ ಮಾಡಲಾಯಿತು ಸೊ ಇವೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದು ಕೂಡ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅಮಿತ್ ಶಾ ಮೆಗಾ ಡೈರಿಯನ್ನು ಉದ್ಘಾಟಿಸಿದ ನೋಡಿ ಬ ಮೆಗಾ ಡೈರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಮಂಡ್ಯದಲ್ಲಿ ಸ್ನೇಹಿತರೆ ನೋಡಿ ಕರ್ನಾಟಕದ ಹದಿನೈದು ಅತ್ಯುನ್ನತ ಡೈರಿಗಳಲ್ಲಿ ಈ ಮೆಗಾ ಡೈರಿ ಅತ್ಯಂತ ದೊಡ್ಡದಾಗಿರತಕ್ಕಂಥ ಡೈರಿ ಆಗಿದೆ ಈ ಒಂದು ಡೈರಿಯನ್ನು ಕರ್ನಾಟಕದ ಮಂಡ್ಯದಲ್ಲಿ ಮೊನ್ನೆ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ ನೋಡಿ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಏನಿದೆ ಮಾಹಿತಿ ಪ್ರಕಾರ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಕೊಟ್ಟಿದ್ರು ಓಮ್ ಮಿನಿಸ್ಟರ್ ಅಮಿತ್ ಶಾ ಸೇಸ್ ಟೂ ಲ್ಯಾಕ್ ಪ್ರೈಮರಿ ಮಿಲ್ಕ್ ಡೈರೀಸ್ ವಿಲ್ ಬಿ ಓಪನ್ಡ್ ಹಟ್ ಪಂಚಾಯತ್ ಲೆವೆಲ್ ಅಕ್ರಾಸ್ ದ ಕಂಟ್ರಿ ನೋಡಿ ಪಂಚಾಯತ್ ಲೆವೆಲಲ್ಲಿ ಅಲ್ಲಿ ಇದನ್ನ ಇನಾಗ್ರೇಷನ್ ಮಾಡಿರತಕ್ಕಂಥದ್ದು ಈ ಒಂದು ಮೆಗಾ ಡೈರಿ ಫಾರ್ಮ್ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದ ಮಂಡ್ಯದಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಮೆಗಾ ಡೈರಿಯನ್ನು ಉದ್ಘಾಟಿಸಿದರು ಟೋಟಲ್ ಆಗಿ ಇನ್ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಉದ್ಘಾಟನೆಗೊಂಡಿರುವ ಮೆಗಾ ಡೈರಿಯು ದಿನಕ್ಕೆ ಹತ್ತು ಲಕ್ಷ ಲೀಟರ್ ಹಾಲನ್ನು ಸಂಸ್ಕರಿಸುತ್ತದೆ ಮತ್ತು ದಿನಕ್ಕೆ ಹದಿನಾಲ್ಕು ಲಕ್ಷ ಲೀಟರ್ಗೆ ಹೆಚ್ಚಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ನೋಡಿ ಹದಿನೈದು ಸಾವಿರದ ಇನ್ನೂರ ಹತ್ತು ಗ್ರಾಮ ಮಟ್ಟದ ಸಹಕಾರಿ ಡೈರಿಗಳಿವೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಪ್ರಜ್ವಲ್ ಚಾಲೆಂಜ್ ಎಂಬ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ನೋಡಿ ಪ್ರಜ್ವಲ್ ಚಾಲೆಂಜ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ನೋಡಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯವು ಗ್ರಾಮೀಣ ಆರ್ಥಿಕತೆಯನ್ನು ಗಮನಿಸಿ ಗ್ರಾಮೀಣ ಆರ್ಥಿಕತೆಯನ್ನು ಅಂದರೆ ಗ್ರಾಮೀಣವನ್ನು ಎಕನಾಮಿಕಲಿ ಗ್ರೌತ್ ಮಾಡ್ತಕ್ಕಂಥ ಉದ್ದೇಶದಿಂದಾಗಿ ನೋಡಿ ಆರ್ಥಿಕತೆಯನ್ನು ಪರಿವರ್ತಿಸಲು ಅದರ ಕಲ್ಪನೆಗಳು ಪರಿಹಾರಗಳು ಮತ್ತು ಕ್ರಮಗಳನ್ನು ಆಹ್ವಾನಿಸುವ ಪ್ರಜ್ವಲ್ ಚಾಲೆಂಜ್ ಎಂಬತಕ್ಕಂಥ ಒಂದು ಪ್ರಮುಖ ಯೋಜನೆಯನ್ನು ಪ್ರಾರಂಭಿಸಿದೆ ನೋಡಿ ಈ ಒಂದು ಯೋಜನೆ ಯಾವ ಕೇಂದ್ರ ಸಚಿವಾಲಯದ ಅಂಡರಲ್ಲಿದೆ ಅಂತ ಕೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಸೊ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಇನ್ನೊಂದು ಪ್ರಮುಖ ಯೋಜನೆ ಯಾವುದು ಅಂತ ಕೇಳಿದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಡೆ ಎನ್ ಆರ್ ಎಲ್ ಎಂ ಅಡಿಯಲ್ಲಿ ಈ ಒಂದು ಪ್ರಮುಖ ಯೋಜನೆಯನ್ನ ಪ್ರಾರಂಭಿಸಿದೆ ನೋಡಿ ಈ ಒಂದು ಯೋಜನೆಯನ್ನ ಡೆ ಎನ್ ಆರ್ ಎಲ್ ಎಂ ಯೋಜನೆಯಡಿ ಪ್ರಾರಂಭಿಸಿದೆ ಸ್ನೇಹಿತರೆ ಸೊ ಇದನ್ನು ಕೇಳಬಹುದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಕೇಂದ್ರ ಸರ್ಕಾರದ ಯಾವ ಕ್ಯಾಬಿನೆಟ್ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದರೆ ಸೊ ಇದು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತೊಂದರಲ್ಲಿ ನಡೀತು ಸೊ ಇದರಲ್ಲಿ ಪುರುಷರ ಅಂಡರ್ ಏಯ್ಟೀನ್ ಹಾಕಿ ಪ್ರಶಸ್ತಿಯನ್ನು ಕೆಳಗಿನ ಯಾವ ರಾಜ್ಯ ಗೆದ್ದುಕೊಂಡಿದೆ ನೋಡಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಟು ಮೆನ್ಸ್ ಅಂಡರ್ ಏಯ್ಟೀನ್ ಹಾಕಿ ಟೈಟಲ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶ ಮಾಹಿತಿ ಪ್ರಕಾರ ನೋಡಿ ಮಧ್ಯಪ್ರದೇಶ ಸೋರಿ ಹಾಕಿ ಮಧ್ಯಪ್ರದೇಶ ಕ್ಲಿಂಚಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಟು ಮೆನ್ಸ್ ಅಂಡರ್ ಏಯ್ಟೀನ್ ಟೈಟಲನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಸೊ ಮಾಹಿತಿ ಪ್ರಕಾರ ಆ ಪೇಪರಲ್ಲಿ ಕೊಟ್ಟಿದ್ರದೂ ನೋಡಿ ಹದಿನೆಂಟು ವರ್ಷದ ಒಳಗಿನ ಸೊ ಈ ಒಂದು ಪ್ರಶಸ್ತಿಯನ್ನು ಒಡಿಸ್ಸಾ ಒಂದು ಸೋಲಿಸುವ ಮೂಲಕ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇನ್ನು ಮಹಿಳಾ ವಿಭಾಗದಲ್ಲಿ ಯಾವ ತಂಡ ಗೆದ್ದುಕೊಂಡಿದೆ ಹಾಗಾದರೆ ನೋಡಿ ಆಕಿ ಹರಿಯಾಣದ ಮಹಿಳಾ ತಂಡವು ಭುವನೇಶ್ವರದಲ್ಲಿ ನಡೆದ ಫೈನಲ್ನಲ್ಲಿ ಮಧ್ಯಪ್ರದೇಶವನ್ನು ಎರಡು ಮೈನಸ್ ಜೀರೋ ಗೋಲುಗಳಿಂದ ಸೋಲಿಸಿದ ನಂತರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಅಂಡರ್ ಏಯ್ಟೀನ್ ವರ್ಷದೊಳಗಿನ ಅರ್ಹತಾ ಪಂದ್ಯವನ್ನು ಗೆದ್ದುಕೊಂಡಿದೆ ನೋಡಿ ಹರಿಯಾಣ ತಂಡವು ಮಧ್ಯ ಪ್ರದೇಶದ ಮಹಿಳೆಯರನ್ನು ಸೋಲಿಸಿ ಇಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಪುರುಷರ ಸೋರಿ ಮಹಿಳೆಯರ ಅಂಡರ್ ನೈನ್ಟೀನ್ ಪ್ರಶಸ್ತಿಯನ್ನು ಹರಿಯಾಣ ಅಂಡರ್ ಏಯ್ಟೀನ್ ಪುರುಷರ ಪ್ರಶಸ್ತಿಯನ್ನು ಮಧ್ಯ ಪ್ರದೇಶ ಗೆದ್ದುಕೊಂಡಿದೆ ಮಧ್ಯಪ್ರದೇಶ ಒಡಿಸ್ಸವನ್ನು ತೋರಿಸಿದರೆ ಸೊ ಮಧ್ಯ ಪ್ರದೇಶವನ್ನು ಹರಿಯಾಣ ಸೋಲಿಸಿ ಇಲ್ಲಿ ಮಹಿಳೆಯರ ಅಂಡರ್ ಏಯ್ಟೀನ್ ಹಾಕಿ ಕಪ್ಪನ್ನು ಗೆದ್ದುಕೊಂಡಿದೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತ ಮತ್ತು ಕೆಳಗಿನ ಯಾವ ದೇಶಗಳ ನಡುವೆ ರಕ್ಷಣಾ ಮತ್ತು ಮಿಲಿಟರಿ ಸಹಕಾರ ಒಪ್ಪಂದಗಳಿಗೆ ಸಹ ಒಂದು ಸಹಿ ಹಾಕಲಾಯಿತು ನೋಡಿ ಡಿಫೆನ್ಸ್ ಆ್ಯಂಡ್ ಮಿಲಿಟರಿ ಕೋ ಆಪರೇಷನ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸೈಪ್ರಸ್ ನೋಡಿ ಸೈಪ್ರಸ್ ದೇಶ ಮತ್ತು ಭಾರತವು ಸೊ ಇತ್ತೀಚೆಗೆ ರಕ್ಷಣಾ ಮತ್ತು ಮಿಲಿಟರಿ ಸಹಕಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಏನಿದೆ ಮಾಹಿತಿ ಪ್ರಕಾರ ನೋಡಿ ಇಂಡಿಯಾ ಆ್ಯಂಡ್ ಸೈಪ್ರಸ್ ಸೈನ್ ಅಗ್ರಿಮೆಂಟ್ ಆನ್ ಡಿಫೆನ್ಸ್ ಆ್ಯಂಡ್ ಮಿಲಿಟರಿ ಕೋ ಆಪರೇಷನ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬ ಭಾರತ ಮತ್ತು ಸೈಪ್ರಸ್ ದೇಶಗಳು ಮುಖ್ಯವಾಗಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಮಿಲಿಟರಿ ಉಪಕರಣಗಳನ್ನು ರಫ್ತು ಮಾಡುವ ಉದ್ದೇಶದಿಂದಾಗಿ ಭಾರತ ಸರ್ಕಾರ ಸಹಿ ಹಾಕಿದೆ ನೋಡಿ ಸೈಪ್ರಸ್ಗೆ ಮೂರು ದಿನಗಳ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಧ್ಯಕ್ಷ ಆಗಿರತಕ್ಕಂಥ ಹನ್ನಿತಾ ಡೆಮಿಟ್ರಿಯೋ ಅವರನ್ನು ಭೇಟಿ ಮಾಡಲಿದ್ದಾರೆ ಸೊ ನಾವು ಈಗ ಸೈಪ್ರಸ್ ಬಗ್ಗೆ ನೋಡೋದಾದರೆ ಸೈಪ್ರಸ್ನ ರಾಜಧಾನಿ ನಿಕೋಸಿಯಾ ಕರೆನ್ಸಿ ಯುರೋ ಅಧ್ಯಕ್ಷ ನಿಕೋಸ್ ಅನಸ್ತಾಸಿಯಡ್ಸ್ ಅಂತ ಹೇಳ್ತೀವಿ ನಾವು ಇತ್ತೀಚೆಗೆ ಸಂಬಂಧಪಟ್ಟಂತಹ ಒಪ್ಪಂದಗಳ ಬಗ್ಗೆ ನೋಡೋದಾದರೆ ನೋಡಿ ಈ ಒಪ್ಪಂದಗಳು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಒಪ್ಪಂದಗಳ ಬಗ್ಗೆ ಆಲ್ರೆಡಿ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ ಒಂದನೇ ಒಪ್ಪಂದ ನೋಡಿ ಭಾರತ ಮತ್ತು ಜರ್ಮನಿ ದೇಶಗಳು ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಲಸೆ ಮತ್ತು ಮೊಬಿಲಿಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟಾಗಿ ನಿಮ್ಮ ಮುಂದೆ ನಾನು ತಂದಿದ್ದೇನೆ ಓಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದ್ದಂಥ ಪ್ರಮುಖ ಯೋಜನೆ ಇನ್ನು ಹವಾಮಾನ ಕ್ವಾಂಟಮ್ ತಂತ್ರಜ್ಞಾನಕ್ಕಾಗಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯರ್ತಕ್ಕಂಥ ಪ್ರಮುಖ ಒಪ್ಪಂದವಾಗಿದೆ ಸೊ ಇದನ್ನು ನವೆಂಬರ್ ತಿಂಗಳಲ್ಲಿ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಯಿತು ಸಂಪೂರ್ಣವಾಗಿರತಕ್ಕಂಥ ಅಗ್ರಿಮೆಂಟು ಹವಾಮಾನ ಕ್ವಾಂಟಮ್ ತಂತ್ರಜ್ಞಾನಕ್ಕಾಗಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನ ಇನ್ನು ನೋಡಿ ದ್ವಿಪಕ್ಷೀಯ ವೇಗದ ಟ್ರ್ಯಾಕ್ ಮೆಕ್ಯಾನಿಸಮ್ ಅನ್ನು ಔಪಚಾರಿಕಗೊಳಿಸಲು ಭಾರತವು ನೆದರ್ಯಾಂಡ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ನೋಡಿ ನೆದರ್ಲ್ಯಾಂಡ್ ಮತ್ತು ಭಾರತ ದೇಶವು ದ್ವಿಪಕ್ಷೀಯ ವೇಗದ ಟ್ರ್ಯಾಕ್ ಮೆಕ್ಯಾನಿಸಮನ್ನು ಔಪಚಾರಿಕಗೊಳಿಸಲು ಒಪ್ಪಂದ ಮಾಡಿಕೊಂಡಿದೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಭಾರತೀಯ ಆಯುರ್ವೇದಕ್ಕೆ ವೈಜ್ಞಾನಿಕ ಸಹಕಾರವನ್ನು ಮುಂದುವರಿಸಲು ಭಾರತವು ಜಪಾನ್ನೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ನೋಡಿ ಇದು ನವೆಂಬರ್ ತಿಂಗಳಲ್ಲಿ ಆಗಿರತಕ್ಕಂಥ ಪ್ರಮುಖ ಒಪ್ಪಂದವಾಗಿತ್ತು ಸೊ ನವೆಂಬರ್ ಫಸ್ಟ್ ವೀಕಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ನಾನು ಭಾರತೀಯ ಆಯುರ್ವೇದಕ್ಕೆ ವೈಜ್ಞಾನಿಕ ಸಹಕಾರವನ್ನು ಮುಂದುವರಿಸಲು ಭಾರತವು ಜಪಾನ್ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಇನ್ನು ನೋಡಿ ಭಾರತ ಮತ್ತು ಕಾಂಬೋಡಿಯಾ ಇತ್ತೀಚೆಗೆ ಸಾಂಸ್ಕೃತಿಕ ವನ್ಯಜೀವಿ ಆರೋಗ್ಯ ಕ್ಷೇತ್ರಗಳಲ್ಲಿ ನಾಲ್ಕು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಭಾರತ ಮತ್ತು ಕಾಂಬೋಡಿಯ ದೇಶಗಳು ಸಾಂಸ್ಕೃತಿಕ ಸಂಸ್ಕೃತಿ ವನ್ಯಜೀವಿ ಆರೋಗ್ಯ ಕ್ಷೇತ್ರಗಳಲ್ಲಿ ನಾಲ್ಕು ಒಂದು ತಿಳುವಳಿಕೆ ಪತ್ರಗಳು ಅಥವಾ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಸಹಿ ಹಾಕಿರತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತ ಸರ್ಕಾರವು ಇತ್ತೀಚೆಗೆ ಆಯುರ್ವೇದದಲ್ಲಿ ಆರ್ ಅಂಡ್ ಡಿ ಅನ್ನು ಹೆಚ್ಚಿಸಲು ಡ್ಯಾಶ್ ಹೆಸರಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ನೋಡಿ ಆರ್ ಅಂಡ್ ಡಿ ಅಂತಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿದಿವೆ ನೋಡಿ ಆಯುರ್ವೇದದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟನ್ನು ಹೆಚ್ಚಿಸಲು ಮತ್ತು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದಾಗಿ ಭಾರತ ಸರ್ಕಾರ ಅತ್ಯಂತ ಪ್ರಮುಖ ಮತ್ತು ಹೈ ಬಜೆಟಿನ ಒಂದು ಪ್ರೋಗ್ರಾಮನ್ನು ಹಾಕಿಕೊಂಡಿದೆ ಸ್ನೇಹಿತರೆ ಈ ಪ್ರೋಗ್ರಾಮ್ನ ಮೂಲಕ ಭಾರತದಾದ್ಯಂತ ಫಂಡನನ್ನು ಕಲೆಕ್ಟ್ ಮಾಡಿ ಸೊ ಈ ಒಂದು ಆಯುರ್ವೇದದಲ್ಲಿ ಆ ರಂಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದಾಗಿ ನೋಡಿ ಸ್ಮಾರ್ಟ್ ಹೆಸರಿನ ಪ್ರೋಗ್ರಾಮನ್ನು ಜಾರಿಗೆ ತಂದಿದೆ ಸೊ ಆ ಪ್ರೋಗ್ರಾಮ್ ಹೆಸರೇನು ನೋಡಿ ಸ್ಮಾರ್ಟ್ ಪ್ರೋಗ್ರಾಮ್ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದಾಗಿದೆ ನೋಡಿ ಅದ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಕೊಟ್ಟಿದ್ದರು ಸ್ಮಾರ್ಟ್ ಪ್ರೋಗ್ರಾಮ್ ಲಾಂಚ್ಡ್ ಫಾರ್ ಆಯುರ್ವೇದ ಪ್ರೊಫೆಷನಲ್ಸ್ ಟು ಬೂಸ್ಟ್ ಆರ್ ಆ್ಯಂಡ್ ಡಿ ಇನ್ ಆಯುರ್ವೇದ ನೋಡಿ ಆಯುರ್ವೇದವನ್ನು ಬೂಸ್ಟ್ ಮಾಡುವ ಉದ್ದೇಶದಿಂದಾಗಿ ಅದರಲ್ಲಿ ಮುಖ್ಯವಾಗಿ ಆರ್ ಅಂಡ್ ಡಿ ಸಂಶೋಧನೆಯನ್ನು ಅಭಿವೃದ್ಧಿಪಡಿಸಲು ಸ್ಮಾರ್ಟ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ ಭಾರತ ಸರ್ಕಾರ ಸೊ ಈ ಒಂದು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ ಇಲ್ಲಿ ನೋಡಿ ಸ್ಮಾರ್ಟ್ ಅಂತ ಅಂದ್ರೆ ಏನಂತಂದ್ರೆ ನೋಡಿ ಸ್ಕೋ ಫಾರ್ ಮೆಂಟ್ರೆಸ್ಮಿಂಗ್ ಆಯುರ್ವೇದ ರಿಸರ್ಚ್ ಇನ್ ಟೀಚಿಂಗ್ ಪ್ರೊಫೆಷನ್ಸ್ ಎಂಬತಕ್ಕಂಥದ್ದು ಈ ವರ್ಷ ಒಂದು ಈ ಒಂದು ಸ್ಮಾರ್ಟ್ ಎಂಬಕ್ಕಂಥ ವಿಸ್ತೃತ ರೂಪವಾಗಿದೆ ನೋಡಿ ಆಯುರ್ವೇದದಲ್ಲಿ ಆರ್ ಆ್ಯಂಡ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಹೆಚ್ಚಿಸಲು ಸ್ಮಾರ್ಟ್ ಎಂಬಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಸೊ ಇದು ನೋಡಿ ಆ ಸ್ಮಾರ್ಟ್ ಕಾರ್ಯಕ್ರಮವು ಆಯುರ್ವೇದ ಕ್ಷೇತ್ರದಲ್ಲಿ ಸಂಶೋಧನೆಯ ಉದ್ದೇಶದಿಂದ ಭಾರತ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಯೂರೋ ಕರೆನ್ಸಿಯನ್ನು ಅಧಿಕೃತವಾಗಿ ಅಳವಡಿಸಿಕೊಂಡ ಇಪ್ಪತ್ತನೇ ಐರೋಪ್ಯ ರಾಷ್ಟ್ರ ಯಾವುದು ನೋಡಿ ಯುರೋ ಕರೆನ್ಸಿ ಓಕೆ ಯುರೋ ಎಂಬತಕ್ಕಂಥ ಕರೆನ್ಸಿಯನ್ನು ಅಳವಡಿಸಿಕೊಂಡ ಯುರೋಪಿಯನ್ ಒಂದು ಕಂಟ್ರಿಯ ಐರೋಪ್ಯ ಕಂಟ್ರಿಯ ಅಥವಾ ಯುರೋಪಿಯನ್ ಕಂಪೇಟಿಯ ಕಂಟ್ರಿಯ ಇಪ್ಪತ್ತನೇ ದೇಶ ಸ್ನೇಹಿತರೆ ಕ್ರೊವೇಷಿಯಾ ನೋಡಿ ಕ್ರೊವೇಷಿಯಾ ಇಪ್ಪತ್ತನೇ ಕರೆನ್ ಒಂದು ಕಂಟ್ರಿಯಾಗಿದೆ ಯುರೋ ಕರೆನ್ಸಿಯನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಥವಾ ನಾಣ್ಯವಾಗಿ ಅಳವಡಿಸಿಕೊಂಡಿದೆ ಸೊ ಈ ಒಂದು ಮಾಹಿತಿಯನ್ನು ಕೂಡ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಕ್ರಿಯೇಷಿಯಸ್ ಬಿಗ್ ಡೇ ನೋಡಿ ಬಾಲ್ಕನ್ ನೇಷನ್ ಅಡಾಪ್ಟ್ ಯೂರೋ ಆಂಡ್ ಜಾಯಿನ್ ಸೆಂಜನ್ ಜೂನ್ ಅಂತ ಹೇಳ್ತೀವಿ ಸೊ ಈ ಒಂದು ಮಾಹಿತಿಯನ್ನು ಸೊ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬಿಡುಗಡೆಯಾಗಿರ್ತಕ್ಕಂಥದ್ದು ಸೊ ಕ್ರೊಯೇಷಿಯಾ ಈಗ ಅಧಿಕೃತವಾಗಿ ಈ ಒಂದು ಕರೆನ್ಸಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ ಸೊ ಇದು ನೋಡಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಾಗಿದೆ ನೋಡಿ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ ನೋಡಿ ಭಾರತವು ಡ್ಯಾಶ್ ದೇಶದೊಂದಿಗೆ ಸಂಸ್ಕೃತಿ ವನ್ಯಜೀವಿ ಆರೋಗ್ಯ ಕ್ಷೇತ್ರಗಳಲ್ಲಿ ನಾಲ್ಕು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎರಡನೇದಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಅಂಡರ್ ಏಯ್ಟೀನ್ ವರ್ಷದೊಳಗಿನ ಅರ್ಹತಾ ಪಂದ್ಯವನ್ನು ಗೆದ್ದ ರಾಜ್ಯದ ಮಹಿಳಾ ತಂಡ ಯಾವುದು ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರ ಅನ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್